ರೈತರ ವಂತಿಕೆಯಿಂದಲೇ ನಿರ್ಮಾಣವಾಯಿತು ಬ್ಯಾರಲ್ ಸೇತುವೆ. ರೈತರು ಸಂಗ್ರಹಿಸಿದಂತಹ ಅವಂತಿಕೆಯ ಹಣದಿಂದಲೇ ಬ್ಯಾರಲ್ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಬಾಗಲಕೋಟೆಯ ಕಂಕನವಾಡಿ ನಡುಗಟ್ಟಿಯ ರೈತರಿಂದ ನಡೆದಿರುವಂತಹ ಮಹತ್ ಕಾರ್ಯ ಇದು. 25 ವರ್ಷಗಳ ಬೇಡಿಕೆಗೆ ಅಧಿಕಾರಿಗಳಂತೂ ಸ್ಪಂದನೆಯನ್ನು ಕೊಡಲಿಲ್ಲ. ಸರ್ಕಾರ ಸರಿಯಾದಂತಹ ನಿರ್ಧಾರವನ್ನು ಸಕಾಲಕ್ಕೆ ತೆಗೆದುಕೊಳ್ಳಲಿಲ್ಲ. ರೈತರೇ ನಿರ್ಧಾರ ಮಾಡಿದ್ರು, ಬ್ಯಾರಲ್ ಸೇತುವೆಯನ್ನು ನಿರ್ಮಿಸಿದ್ರು. ಸರ್ಕಾರದಿಂದ ಸಹಾಯ ಆಗೋದಿಲ್ಲ ಅಂತ ಅರಿತು ತಾವೇ ದೃಢ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ವಂತಿಕೆಯನ್ನು ಸಂಗ್ರಹಿಸಿ ರೈತರೇ ನಿರ್ಮಿಸಿದ್ದಾರೆ ಬ್ಯಾರಲ್ ಸೇತುವೆ. ಸುಮಾರು 25 ಲಕ್ಷ ಖರ್ಚು ಮಾಡಿದ್ದಾರೆ ಆ ರೈತರು. ಕೃಷ್ಣಾ ನದಿ ನಡುಗಡ್ಡೆಯಲ್ಲಿವೆ ಅಂದಾಜು 500 ಎಕರೆ ಜಮೀನು. ಪ್ರತಿ ವರ್ಷ ಬೋಟ್ ಮೂಲಕ ಕಬ್ಬನ್ನು ಸಾಗಿಸಬೇಕಾಗಿತ್ತು ಆ ಭಾಗದ ರೈತರು. ಹಾಗಾಗಿ ಹಲವಾರು ಬಾರಿ ತಮ್ಮ ಸಂಕಷ್ಟವನ್ನು ಮನವಿ ಮಾಡಿಕೊಂಡಿದ್ದಾರೆ, ಮನವಿ ಪತ್ರಗಳನ್ನು ಸಲ್ಲಿಸಿದ್ದಾರೆ, ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಎಷ್ಟು ಖರ್ಚಾಗಬಹುದು, ಎಷ್ಟು ಸಮಸ್ಯೆ ಇದೆ ಅಂತ ಹೇಳ್ಕೊಂಡಿದ್ದಾರೆ. ನೋ ರೆಸ್ಪಾನ್ಸ್. ಸೊ ರೈತರೇ ಒಂದಿಗೆ ವರ್ಷಕ್ಕ 10 ಲಕ್ಷ ರೂಪಾಯಿ ಇದ್ರ ಉಳಿತಾಯ ಐತಿರೋದ್ರಿಂದ ಇದನ್ನ ಮಾಡೋದ್ರಿಂದ ಪೈದಾ ನಾವಿನ ಮುಖಾಂತರ ಈ ನಾವಿನ ಮುಖಾಂತರ ಹೋಗುದು ಬರೋದು ಮಾಡ್ತಿತ್ತು. ನಾವು ಹೋಗಾಗ ಬರಾಗ ನಮ್ಗೆ ಮುಂಜಾನೆ 7ರಿಂದ ಸಂಜೆ 7 ತನಕ ಅಷ್ಟೇ ಟೈಮಿಂಗ್ ಅದ್ರದ್ದು. ಹಿಂಗಾಗಿ ರೈತರದು ದುಡ್ಡು, ರೈತನ ಸಾಮರ್ಥ್ಯ ಮತ್ತು ರೈತನ ಟೈಮ್ ಇದೆಲ್ಲ ವೇಸ್ಟ್ ಆಗಿತ್ತು. ಆ ವೇಸ್ಟ್ ಉಳಿಸೋ ಸಂಬಂಧ ಇದನ್ನೆಲ್ಲ ಸೇತುವೆ ಮಾಡಕತ್ತಿದ್ದೆವು. ಮುಂದೆ ಹೋದ ವರ್ಷ ನಾವು ಕಬ್ಬು ದಾಡಿಸ ಪೈದಾ ಕಬ್ಬು ದಾಡ್ಸಕ್ಕೆ ಒಂದು 2 ಬೋಟಿ ನಾವು ಮಾಡಿದ್ವು. ಆ ಬೋಟಿ ನಾವು 2 ಬೋಟ್ ಜೋಡಿಸಿ ಕಬ್ಬು ದಾಡ್ಸಂಗೆ ಮಾಡಿದ್ವಿ. ಅದನ್ನು ಕಬ್ಬಿನ ನಾವು ಅಂತೇಳಿ ಅದ ಅದಕ್ಕಿಂತ ಪೈದ ನಾವು ಕಬ್ಬ ದಾಟಿಸ್ಬೇಕಾರ ಹೊಳೆದಾಂಡಿಗೆ ಕಬ್ಬ ಕಡದ ಹೊಳೆದಾಂಡಿ ಸುರುವೆ ಹೊಳೆದಾಂಡು ಮತ್ತೆ ನವಣೆ ಇರ್ಕೊಂಡು ನವಣೆ ಹಣ್ತದ ಅಚ್ಚಿಗೆ ಲೋಡ್ ಮಾಡ್ಬೇಕಾಗಿತ್ತು. ಆ ಲೋಡ್ ಮಾಡೋ ಖರ್ಚು ಒಂದು ಟನ್ಗೆ 700 ರಿಂದ 800 ರೂಪಾಯಿ ಖರ್ಚು ಬರ್ತಿತ್ತು. ಅದನ್ನ ಹೋದ ವರ್ಷ ಏನು ಮಾಡಿದ್ವಿ, ಎಲ್ಲ ರೈತರೆಲ್ಲ ಕೂಡಿಸಿ ಅದನ್ನ ಪಟ್ಟಿ ಹಾಕಿ ನಾವು ಕಬ್ಬು ದಾಡ್ಸಕ್ಕ ಒಂದು 20 ಟನ್ ಕಬ್ಬು ಒಂದು ನಾವಿಗೆ ಹೋಗಂಗ ಒಂದು ಇದನ್ನು ಕಬ್ಬು ನಾವು ಜೋಡಿಸಿ ಅದನ್ನು ಇದು ಮಾಡಿದ್ವು. ಅದರಿಂದ ರೈತರಿಗೆ ಒಂದು ವರ್ಷಕ್ಕೆ ಏನಿಲ್ಲದು ಒಂದು ಟನ್ ನಿಂಬಾಲ ಒಂದು 500 ರಿಂದ 600 ರೂಪಾಯಿ ಉಳಿತಾಯ ಆಯ್ತು. ಒಂದು 10,000 ಟನ್ ದಾಟ್ತೈತೆ ನಮ್ಮ ವರ್ಷ. ಅದರಿಂದ ನಮಗೆ ಊರಿಗೆ ಒಂದು 70 ರಿಂದ 70. ಇದು ರೈತರ ಶಕ್ತಿ, ಇದು ರೈತರ ಇಚ್ಛಾಶಕ್ತಿ. ನೋಡಿ, ಸರ್ಕಾರಕ್ಕೆ ಹಲವಾರು ಬಾರಿ ಮನವಿಯನ್ನು ಮಾಡಿಕೊಂಡಿರ್ತಾರೆ, ಪ್ರಸ್ತಾವನೆ ಸಲ್ಲಿಸಿರ್ತಾರೆ, ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡಿರ್ತಾರೆ, ಮನವಿ ಸಲ್ಲಿಸಿರ್ತಾರೆ. ನಾವೇ ಆರಿಸಿರುವಂಥ ನಾಯಕರು ನೀವು ಈ ಕೆಲಸವನ್ನು ಮಾಡಬೇಕು ಅಂತ ಪರಿಚಯ ಮಾಡಿಕೊಟ್ಟಿರ್ತಾರೆ ಸಮಸ್ಯೆನ. ಆದರೂ ಕೂಡ ಸರಿಯಾದಂಥ ರೆಸ್ಪಾನ್ಸ್ ಸಿಗಲಿಲ್ಲ ಅಂದಾಗ ಬೇರೆ ದಾರಿಯೇ ಇಲ್ಲದೆ ಒಂದು ಸತ್ಕಾರ್ಯವನ್ನು ಮಾಡಿದ್ದಾರೆ ರೈತರು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಬ್ಯಾರಲ್ ಸೇತುವೆ. ಸುಮಾರು 25 ಲಕ್ಷವನ್ನು ಖರ್ಚು ಮಾಡಿ ರೈತರೇ ಬ್ಯಾರಲ್ ಸೇತುವೆಯನ್ನು ಕಟ್ಟಿದ್ದಾರೆ. ಕೃಷ್ಣಾ ನದಿ ನಡುಗಡ್ಡೆಯಲ್ಲಿ ಸುಮಾರು 500 ಎಕರೆ ಜಮೀನಿದೆ. ನೋಡಿ, ಪ್ರತಿ ವರ್ಷ ಬೋಟ್ ಮೂಲಕ ಕಬ್ಬು ಬೆಳೆದ ರೈತರು ಆ ಬೆಳೆಗಳನ್ನು ಸಾಗಿಸಬೇಕಾಗುತ್ತೆ. ಪರ್ಯಾಯ ಮಾರ್ಗ ಅನ್ನೋದಿರುವುದಿಲ್ಲ. ಪ್ರತಿ ವರ್ಷ ಅಂದಾಜು 10,000 ಟನ್ ಕಬ್ಬು ಉತ್ಪಾದಿಸ್ತಾರೆ ಆ ಭಾಗದ ರೈತರು. ಕಬ್ಬು ಸಾಗಿಸೋದಕ್ಕೆ ಹರಸಾಹಸ ಪಡಬೇಕಾಗಿತ್ತು. ಇಂತಹ ಹಲವಾರು ಸಮಸ್ಯೆಗಳನ್ನು ತಾವೇ ಆರಿಸಿದಂತಹ ಜನಪ್ರತಿನಿಧಿಗಳ ಹತ್ರ ಹೇಳಿಕೊಂಡ್ರು ಯಾವುದೇ ಪ್ರಯೋಜನ ಇಲ್ಲ. ಈ ಕ್ಷಣಕ್ಕೆ ಈ ದೃಶ್ಯವನ್ನು ನೋಡಿದಾಗ, ಈ ದೃಶ್ಯವನ್ನು ಮತ್ತೊಂದು ಸತಿ ಓಟ್ ಕೇಳಕ್ಕೆ ಬರ್ತಾರಲ್ಲ, ಆಗ ಈ ಸೇತುವೆಯನ್ನು ನೋಡಿದಾಗ ಜನಪ್ರತಿನಿಧಿಗಳಿಗೆ ಶೇಮ್ ಆಗಬೇಕು, ನಾಚಿಕೆ ಆಗಬೇಕು. ಅಂತ ಒಂದು ಅದ್ಭುತ ಸೇತುವೆಯನ್ನು ರೈತರು ನಿರ್ಮಾಣ ಮಾಡಿದ್ದಾರೆ. ಇದು ಇಚ್ಛಾಶಕ್ತಿ ಅಂತ ಹೇಳಿದ್ರೆ, ಇದು ಅವಶ್ಯಕತೆ ಅಂತ ಹೇಳಿದ್ರೆ. ನೋಡಿ, ಅನಿವಾರ್ಯತೆ ಅಂತ ಬಂದಾಗ ರೈತರು 25 ಲಕ್ಷ ಖರ್ಚು ಮಾಡಿ ಈ ರೀತಿಯ ಸೇತುವೆ ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರೆ, ಏನು ಬೇಕಾದರೂ ಮಾಡೋದಕ್ಕೆ ರೈತರು ಸಿದ್ಧರಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಲಕ್ಷ ರೂಪಾಯಿ ಇದ್ರ ಉಳಿತಾಯ ಐತಿರೋದ್ರಿಂದ ಇದನ್ನ ಮಾಡೋದ್ರಿಂದ ಪೈದಾ ನಾವಿನ ಮುಖಾಂತರ ನಾವು ಈ ನಾವಿನ ಮುಖಾಂತರ ಹೋಗುದು ಬರೋದು ಮಾಡ್ತಿತ್ತು. ನಾವು ಹೋಗಾಗ ಬರಾಗ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.